ವಿನಾಶದ ಅಂಚಿನಲ್ಲಿರುವ ಗೌಳಿ ಸಿದ್ದಿ ಬುಡಕಟ್ಟು ಜನಾಂಗದ ವಿಶಿಷ್ಟ ಜನಪದ ಕಲೆ ರದ್ಮಾಲನ್ನು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಅಲ್ಕೇರಿ ಗೌಳಿವಾಡದ ಸರ್ಕಾರಿ ಶಾಲಾ ಮಕ್ಕಳಿಗೆ ಪದ್ಯಗಳ ಮೂಲಕ ಹೇಳಿಕೊಡಲಾಗುತ್ತಿದೆ. ಗೌಳಿ ಸಿದ್ದಿ ಜನಾಂಗದ ಮಕ್ಕಳು ಮಾತ್ರ ಈ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಆ ಮಕ್ಕಳಿಗೆ ಕಲೆಯ ಅರಿವು ಮೂಡಿಸುವ ಉದ್ದೇಶ ಇದಾಗಿದೆ. ಈ ವಿನೂತನ ಪ್ರಯತ್ನದ ಮೂಲಕ ಕಲೆಯನ್ನು ಪ್ರಚುರಪಡಿಸಲಾಗುತ್ತಿದ್ದು ಇದರಿಂದ ಮಕ್ಕಳ ಪಠ್ಯ ಕಲಿಕೆಗೂ ಸುಲಭವಾಗಲಿದೆ ಎನ್ನುತ್ತಾರೆ ಸ್ಥಳೀಯರು. ಡಿಡಿ ನ್ಯೂಸ್ನೊಂದಿಗೆ ವಿದ್ಯಾರ್ಥಿ ಪರಶುರಾಮ. ಪಠ್ಯದಲ್ಲಿ ಇರುವ ಪದ್ಯಕ್ಕೆ ದಾಟಿ ಹಾಕಿಕೊಂಡು ರದ್ಮಾಲ್ ಹಾಡುತ್ತೇವೆ, ಇದು ಖುಷಿ ತಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಾವು ಪುಸ್ತಕದಲ್ಲಿ ಇದ್ದ ಪಾಠವನ್ನು ನಾವು ರದ್ಮಾಲ್ ದಾಟಿಗೆ ಹಾಡುತ್ತಿದ್ದೇವೆ, ಹಾಗಾಗಿ ನಮಗೆ ತುಂಬಾ ಇಷ್ಟವಾಗಿದೆ. ಗೌಳಿಗರ ಸಮುದಾಯದ ಧಾಕು ಜಾನ್ಕರ್ ತಮ್ಮ ಸಮುದಾಯದ ಕಲೆಯನ್ನು ಉಳಿಸಲು ಅಂತರಂಗದ ಕಲೆ ಎಂಬ ವಿನೂತನ ಕಾರ್ಯಕ್ರಮದ ಮೂಲಕ ಈ ಪ್ರಯತ್ನ ಮಾಡುತ್ತಿರುವುದು ಸಂತಸದ ಸಂಗತಿ ಎಂದರು. ಸಪೋರ್ಟ್ ಮಾಡ್ತಾರೆ, ಅದಕ್ಕೆ ನಮ್ಮೆಲ್ಲ ಕಲೆಯನ್ನು ನಮ್ಮ ಮಕ್ಕಳಿಗೋಸ್ಕರನು ಇವಾಗ ಎಲ್ಲ ಕಲೆಯೂ ಹೋಗ್ತಿದೆ, ಅದಕ್ಕೆ ನಮ್ಮ ಮಕ್ಕಳ ಮನದಲ್ಲಿ ಮೂಡಿಸಿ ಅದನ್ನು ನಾವು ಮುಂದೆ ಇದು ಮಾಡಬೇಕಂತ ನಮ್ದೊಂದು ಎಲ್ಲರ ಆಶೀರ್ವಾದ. ಗೌಳಿಗರ ಮುಖಂಡ ನವಲು ಜೋರೆ, ಇತ್ತೀಚಿನ ದಿನಗಳಲ್ಲಿ ರದ್ಮಾಲ್ ಕಲೆ ನಶಿಸುವ ಅಂಚಿನಲ್ಲಿತ್ತು, ಅದನ್ನು ಉಳಿಸಲು ಹೊಸ ಮಾರ್ಗ ಕಂಡುಕೊಳ್ಳಲಾಗಿದೆ ಎಂದು ಹೇಳಿದರು. ಕಲೆ ಇರುತ್ತೆ, ಅದು ಹೋಳಿ ಹುಣ್ಣಿಮೆಯಲ್ಲಿ ನಾವು ಮಾಡ್ತೇವೆ, ಅದು ನಮ್ಮ ಹಳೆ ಪುರಾತನದ ಕಲೆ, ಅದು ನಮ್ಮ ಹಳೆ ಜನರೆಲ್ಲ ಮಾಡ್ಕೊಂಡು ಬಂದಿದ್ದದು. ಈಗ ಅದನ್ನು ಏನಂದರೆ ಇಲ್ಲಿ ಶಾಲಾ ಮಕ್ಕಳಿಗೆ ನಮ್ಮ ಟೀಚರ್ ಆದಂಥ ನಮ್ಮ ಗಂಗಾಧರ್ ಸರ್ ಅವರು ಅವರಿಗೂ ಆ ಕಲೆಯನ್ನು ಕಲಿಸ್ಕೊಡ್ತಾ ಇದ್ದಾರೆ. ಇಂಡಿಯಾ ಫೌಂಡೇಶನ್ ಸಹ ಶಿಕ್ಷಕ ಗಂಗಾಧರ್ ಲಮಾಣಿ, ಮಕ್ಕಳಿಗೆ ಕಲಿಕೆ ಮೂಲಕ ಜಾನಪದ ಕಲೆ ಉಳಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ಗೌಳಿ ಸಮುದಾಯದ ಪ್ರಸಿದ್ಧ ವಿಶಿಷ್ಟವಾದಂತಹ ಜಾನಪದ ಕಲೆಯಾಗಿದೆ ಈ ನನ್ನ ಶಾಲೆಯಲ್ಲಿ. ಸಂಪೂರ್ಣವಾಗಿ ಗೌಳಿ ಸಮುದಾಯದ ಮಕ್ಕಳೇ ಇರುವುದರಿಂದ ಈ ಕಲೆ ಈ ಸಮುದಾಯದಿಂದ ನಶಿಸಬಾರದು, ಹಾಳಾಗಬಾರ್ದು, ಇದು ಮಕ್ಕಳಲ್ಲಿ ಉಳಿಬೇಕು ಬೆಳಿಬೇಕು ಅಂತ ವಿಚಾರ ಮಾಡಿ, ಜೊತೆಗೆ ಈ ವಿಶಿಷ್ಟವಾದ ಕಲೆಯ ಮೂಲಕ ನನ್ನ ಕಲಿಕೆಗೆ ಕಲಾ ಅಂತರ್ಗತ ಕಲಿಕೆಯನ್ನು ನಾನು ಅಳವಡಿಸಿಕೊಂಡಿದ್ದೇನೆ.